ಏಯ್ ನೀಲ, ಏನೋ ನಿಂದು ಗೋಲ. ಹಿಟ್ಲರ್ ಚಿತ್ರವನ್ನು ಹೀರೋ ಮಾಡಿ ತೋರ್ಸೋಕ್ಕಾಗತ್ತಾ ಅಂತ ಹೇಳ್ತೀಯನೋ? ನಿನ್ನ ಚಿತ್ರನ ನೀನು ಸಮರ್ಥಿಸಿಕೊಳ್ಳಕ್ಕೆ ಹಿಟ್ಲರ್ ಬಗ್ಗೆ ಎಷ್ಟು ಚಿತ್ರ ಬಂದಿದೆ ಗೊತ್ತೇನೋ ನಿನಗೆ? ಹಿಟ್ಲರ್ ಅಂತ ಒಂದು ಪಿಕ್ಚರ್ ಇದೆ, ಅದು ದಿ ರೈಸ್ ಆಫ್ ಈವಿಲ್ ಅಂತಲೇ ತೆಗೆದಿದ್ದಾರೆ. ಅವನನ್ನು ವಿಲನ್ನಾಗಿ ಮಾಡಿ ತೆಗೆದಿದ್ದಾರೆ. ನಿಂತರ ವಿಲನನ್ನು ಹೀರೋ ಮಾಡಿ ತೆಗೆದಿಲ್ಲ, ಡೌನ್ಫಾಲ್ ಅಂತಲೇ ತೆಗೆದಿದ್ದಾರೊಂದು ಹಿಟ್ಲರ್ ಬಗ್ಗೆ. ದಿ ಬಂಕರ್ ಅಂತ ತೆಗೆದಿದ್ದಾರೆ, ಅವನು ಮಾಡಿರೋ ಪಾಪಗಳನ್ನು ವರ್ಣಿಸಿ ಹೇಳಿ ಅದರಲ್ಲಿರೋ ಒಳ್ಳೆತನವನ್ನು, ಅವನ ಎದುರು ನಿಂತ ಒಳ್ಳೆ ಶಕ್ತಿಗಳನ್ನು ತೋರಿಸಿದಾರೋ. ಪಂಚಿಂಗ್ ಹಿಟ್ಲರ್ ಅಂತ ತೋರಿಸಿದ್ದಾರೆ, ಹಿಟ್ಲರ್ನ ಹೆಂಗೆ ತುಳಿದ್ರು ಅಂತ. ದ ಗ್ರೇಟ್ ಡಿಕ್ಟೇಟರ್ ಅಂತ ತೋರಿಸಿದರೋ ಯಾರು? ನಮ್ಮ ಫೇವ್ರೇಟ್ ಮಹಾತ್ಮ ಗಾಂಧಿನೂ ಇಷ್ಟಪಟ್ಟಂತಹ ಚಾರ್ಲಿ ಚಾಪ್ಲಿನ್ ಕಣ. ಗ್ರೇಟ್ ಡಿಕ್ಟೇಟರ್ ಪಿಕ್ಚರ್ ನೋಡಿದ್ಯೇನೋ ನೀನು, ಕೇಳಿದ್ಯೇನಾ? ಅದರಲ್ಲಿ ಮಾನವೀಯತೆಯ ಪರಮಾವಧಿ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಒಂದು ಕೆಟ್ಟವನ ಹೆಸರಲ್ಲಿ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾರಲ್ ಇದೆಯೋ? ಚಾರ್ಲಿ ಚಾಪ್ಲಿನ್ ಪಿಕ್ಚರ್ಗಳಲ್ಲಿ ಭಾಷೆ ಇಲ್ಲದಿದ್ರು ಮಾರಲ್ ಇದೆಯೋ? ನಿಂತರ ಮಾರಲ್ಲೆಸ್ ಪಿಕ್ಚರ್ ತೆಗಿಲಿಲ್ವೋ ಅವರೆಲ್ಲ? ದ ನಾಝೀಸ್ ಅಂತ 6ನೇ ಚಿತ್ರ, ಅದು ವಾರ್ನಿಂಗ್ ಫ್ರಮ್ ಹಿಸ್ಟ್ರಿನಂತೆ. ಅಂದರೆ ಹಿಸ್ಟ್ರೀಲಿ ಆಗಿರೋದನ್ನು ವಾರ್ನಿಂಗ್ ಮಾಡಿ ಕಾಶ್ಮೀರಿ ಫೈಲ್ಸ್ ಥರ ತೆಗೆದಿದಾರೋ? ಏನು ಮಾತಾಡ್ತೀಯ ನೀನು? ಎಂಟರ್ಟೈನ್ಮೆಂಟ್ಗೆ ಅರ್ಥ ಗೊತ್ತೇ ನಿನ್ನ ನಿನಗೆ? ಮನರಂಜನೆ, ಮನವನ್ನು ರಂಜಿಸುವುದು ಅಂತ. ನಿಂತರ ಮನವನ್ನು ಭಂಜಿಸುವುದಲ್ಲ. ದ ಬಾಯ್ಸ್ ಫ್ರಮ್ ಬ್ರೆಜಿಲ್ ಅಂತ ತೋರಿಸ್ಯಾರೆ, ಅದನ್ನು ಅರ್ಥ ಮಾಡ್ಕೊ ಒಂದ್ಸಲ ನೋಡು ಈ ಪಿಕ್ಚರ್ಗಳನ್ನೆಲ್ಲ. ದ ನೈಟ್ ಆ್ಯಂಡ್ ಫಾಗ್ ಅಂತ ಒಂದು ಪಿಕ್ಚರ್ ಇದೆ, ವಾಲ್ಕೈರೆ ಅಂತ ಒಂದು ಪಿಕ್ಚರ್ ಇದೆ, ದ ಟ್ರಿಯಂಪ್ ಆಫ್ ದ ವಿಲ್ ಅಂತ ಒಂದು ಪಿಕ್ಚರ್ ಇದೆ, ರೋಡ್ ಟು ಬರ್ಲಿನ್, ಎಸ್ಕೇಪ್ ಫ್ರಮ್ ಸಬಾಬೂರ್, ಸಿಂಡ್ಲರ್ಸ್ ಲಿಸ್ಟ್ ಅಂತಿದೆ. ಟೋಟಲ್ ಪಿಕ್ಚರ್ ಹಿಟ್ಲರ್ ಬೇಸ್ಡ್. ಆದರೂ ಆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿನಗೆ ಒಂದು ಪಾಠ ಆಗುತ್ತೋ? ಇಷ್ಟ ಬಂದಂಗೆ ಮಾತಾಡ್ತೀಯ ನಿನ್ನನ್ನು ನೀನು ಸಮರ್ಥಿಸ್ಕೊಳ್ಳೋಕ್ಕೆ? ನಾನೇನು ಮೆಸೇಜ್ ಕೊಡೋಕ್ಕೆ ಚಿತ್ರ ತೆಗಿಬೇಕು ಅಂದರೆ ಕರ್ನಾಟಕ ಜನನ ಕುರಿಗಳ ಥರ ಬಳಸ್ಕೋಬೇಕು ಅಂತಿದೀಯ ನಾವು ನೀನು? ಏನು ಇಷ್ಟ ಬಂದಂಗೆ ಮಾತಾಡಿ ನಿನ್ನ ವಿಚಾರಗಳನ್ನು ತೋರಿಸ್ಕೊ, ನೀನು ಮನೆ ಕಟ್ಕೊಂಡು ಊರಿಗೆಲ್ಲ ತೋರಿಸ್ಕೊ. ಚಿತ್ರ ಅಂದರೆ ಜನಗಳ ದುಡ್ಡಿರುತ್ತೆ ಅದರಲ್ಲಿ. ಬಾಯಿಗೆ ಬಂದಂಗೆ ಮಾತಾಡ್ತೀಯನೋ? ಇನ್ನೂ ಒಂದು ಚಿತ್ರ ಇದೆ ಹಿಟ್ಲರ್ದು, ಹಿಟ್ಲರ್ ಹೆಸರಲ್ಲಿದೆ. ಆ ಚಿತ್ರಗಳನ್ನು ನೋಡಿದ್ರೆ ಜನ ಮನರಂಜನೆ ಅಂದರೆ ಒಳಗಡೆ ಇರೋ ದುಷ್ಟತನ ಸ್ಮಶಾನ ವೈರಾಗ್ಯವಾಗಿ ಆಚೆ ಬಂದು ಪವಿತ್ರವಾಗಿ ಥಿಯೇಟರ್ಗಳಿಂದ ಆಚೆ ಬರ್ತಾರೆ ಅಂಥ ಚಿತ್ರಗಳು. ಮಾಡೋ ತಪ್ಪು ಮಾಡಿಬಿಟ್ಟು ಜನಗಳನ್ನು ಮನಸ್ಸನ್ನು ನೋಯಿಸ್ತೀಯನೋ ನೀನು? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ನಿನಗೆ ಅವನೊಬ್ಬ ದೀಪು ಶೆಟ್ಟಿಗಾರೊಬ್ಬ. ಕರ್ನಾಟಕಕ್ಕೆ ಹೆಸರು ಬರಬೇಕು ಅಂದರೆ ಏನೆಲ್ಲ ಮಾಡಿಬಿಡ್ತೀರಾ ನೀವು? ಕರ್ನಾಟಕಕ್ಕೆ ಹೆಸರು ಬರಬೇಕು ಅಂದರೆ ಬಂಗಾರದ ಮನುಷ್ಯ ಅಂತ ಪಿಕ್ಚರ್ ಮಾಡಿ ನೀವು. ಕರ್ನಾಟಕಕ್ಕೆ ಹೆಸರು ಬರುತ್ತೋ? ಅಷ್ಟು ಹೇಳಿದ್ರು ಮತ್ತೆ ಮತ್ತೆ ಬಾಲ ಬಿಚ್ಕೊಂಡು ಬರ್ತಿರಲ್ರೋ ನೀವು? ಧನ್ಯವಾದ ಅಹೋರಾತ್ರ.